हेलो फ्रेंड्स, वेलकम बैक टू होंबाळे किचन। नानिवत्तु मनेयल्लि कुंबळकाय बस्सारु मत्ते पल्यन माडिदिनि। हागे मुद्दे मत्ते राइस कॉम्बिनेशन गे ई बस्सारु सक्कत्तागिरुत्ते, हागे रुचिरुचियागु इरुत्ते। इदन्न माडोदु कूड तुंबाने ईजी। नानु ईगागले सोप्पिन बस्सारु हेगे माडोदु अन्नोदन्नु सह नानु वीडियोन हाकिदिनि। आ वीडियो लिंक्न नानु केळगडे डिस्क्रिप्शन बॉक्स नल्लि लिंक माडिदिनि। ಅದಕ್ಕೂ ಮುಂಚೆ ನೀವೇನಾದ್ರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ। ಮೊದಲಿಗೆ ನಾನಿಲ್ಲಿ ಒಂದು ಅರ್ಧ ಕೆ ಜಿ ಅಷ್ಟು ಕುಂಬಳಕಾಯಿನ ನಾನು ನೀಟಾಗಿ ಸಣ್ಣದಾಗಿ ಕಟ್ ಮಾಡಿ ತೊಳೆದು ಇಟ್ಟಿದ್ದೀನಿ। ಸೊ ಇದಕ್ಕೆ ನಾನೀಗ ಸ್ವಲ್ಪ ಉಪ್ಪನ್ನ ಹಾಕಿ ಒಂದು 10 ನಿಮಿಷದಷ್ಟು ಬೇಯಿಸಬೇಕು। ಸೋ ಇದರ ಜೊತೆಗೇನೆ ನಾನು ಒಂದು ಟೊಮೆಟೊ ಹಣ್ಣು ಹಾಗೆ ಒಂದು 6 ರಿಂದ 7 ಹಸಿ ಮೆಣಸಿನಕಾಯಿನ ಇದರ ಜೊತೆಗೆ ಹಾಕಿ ಬೇಯಿಸ್ಕೊತಾ ಇದೀನಿ। ಸೋ ಈ ತರ ಹಾಕಿ ಒಂದು 10 ನಿಮಿಷದಷ್ಟು ನಾವು ಬೇಯಿಸೋಣ। ಸೋ ನೋಡಿ ಈಗ ಒಂದು 10 ನಿಮಿಷ ಆಗಿದೆ। ನಾನು ಈಗ ಮೆಣಸಿನಕಾಯಿ ಮತ್ತೆ ಟೊಮೆಟೊ ಹಣ್ಣನ್ನ ಸೆಪರೇಟ್ ಆಗಿ ಎತ್ತಿಡ್ಕೊತಾ ಇದೀನಿ। ಸೋ ಈಗ ಇದನ್ನು ಕೂಡ ನಾವು ಒಂದು ಜಾಲರಿನಲ್ಲಿ, ಸೋ ನೀರು ಮತ್ತೆ ಕುಂಬಳಕಾಯಿ ಎರಡನ್ನು ಈ ತರ ಸೆಪರೇಟ್ ಮಾಡಣ। ಸೋ ಇದು ಒಂದು 10 ನಿಮಿಷದಷ್ಟು ತಣ್ಣಗಾಗಲಿ, ಅಷ್ಟರಲ್ಲಿ ನಾವು ಮಸಾಲೆ ರುಬ್ಕೊಬಿಡೋಣ। ಸೋ ಮಸಾಲೆಗೆ ನಾನು ಇಲ್ಲಿ ಸ್ವಲ್ಪ ಈರುಳ್ಳಿ, ಹಾಗೆ ಕರಿಮೆಣಸು, ಜೀರಿಗೆ, ಒಣಮೆಣಸಿನಕಾಯಿ, ಬೆಳ್ಳುಳ್ಳಿ, ಹಾಗೆ ಸ್ವಲ್ಪ ಹುಣಸೆಹಣ್ಣು ಮತ್ತೆ ತೆಂಗಿನ ತುರಿ ತಗೊಂಡಿದ್ದೀನಿ। ಸೋ ಇದನ್ನೆಲ್ಲ ನಾವು ಒಂದು ಬಾಣಲಿಗೆ ಹಾಕಿ ಫ್ರೈ ಮಾಡ್ಕೋಬೇಕು। ಸೋ ನಾನು ಇಲ್ಲಿ ಒಂದು ಬಾಣಲಿಗೆ 4 ಸ್ಪೂನ್ಷ್ಟು ಎಣ್ಣೆ ಹಾಕೊಂಡಿದ್ದೀನಿ। ಸೋ ಎಣ್ಣೆ ಹಾಕೊಂಡು ಇದಕ್ಕೆ ನಾನು ಜೀರಿಗೆ ಮತ್ತೆ ಕರಿಮೆಣಸನ್ನ ಸ್ವಲ್ಪ ಬಾಡಿಸಬೇಕು। ಸೋ ಈ ತರ ಬಾಡಿಸಿದ ಆದಮೇಲೆ ಒಣಮೆಣಸಿನಕಾಯಿ ನಾನು ಸ್ವಲ್ಪ ಖಾರಕ್ಕೆ ಇರಲಿ ಅಂತ ತಗೊಂಡಿದ್ದೀನಿ। ನೀವು ಬೇಕು ಅಂದ್ರೆ ಹಾಕಬಹುದು, ಇಲ್ಲ ಅಂದ್ರೆ ಇಲ್ಲ, ಇದು ಆಪ್ಷನ್ ಅಷ್ಟೇನೆ। ಸೋ ಈಗ ನಾವು ಬೆಳ್ಳುಳ್ಳಿನ ಸ್ವಲ್ಪ ಜಾಸ್ತಿ ಹಾಕೊಂಡ್ರೆ ರುಚಿ ಚೆನ್ನಾಗಿ ಬರುತ್ತೆ। ಸೋ ನೋಡಿ ನಾನು ಒಂದು ಹೋಲ್ ಬೆಳ್ಳುಳ್ಳಿನ ಹಾಕೊಂಡಿದ್ದೀನಿ। ಈಗ ನಾನು ಸ್ವಲ್ಪ ಈರುಳ್ಳಿನ ಹಾಕೋತಾ ಇದ್ದೀನಿ। ಸೋ ಈರುಳ್ಳಿ ಸ್ವಲ್ಪ ಕೆಂಪಗಾದ್ರೆ ಸಾಕು। ಸೋ ಈಗ ನಾನು ಸ್ವಲ್ಪ ಹುಣಸೆಹಣ್ಣನ್ನು ಹಾಕೊಂಡು ಈ ತರ ಜಸ್ಟ್ ಬಿಸಿ ಆದ್ರೆ ಸಾಕು ಹುಣಸೆಹಣ್ಣನ್ನು ಸಹ। ಈಗ ನಾವು ಬೇಯಿಸಿಟ್ಟಿರುವಂತ ಕುಂಬಳಕಾಯಿನ ಒಂದು ಸೌಟಷ್ಟನ್ನು ನಾವು ಹಾಕೊಂಡು ಚೆನ್ನಾಗಿ ಈ ತರ ಮಿಕ್ಸ್ ಮಾಡ್ಕೊಳ್ಳೋಣ। ಸೋ ಈ ತರ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದ ಆದ್ಮೇಲೆ ನಾವು ಬೇಯಿಸಿಟ್ಕೊಂಡಿರುವಂತ ಟೊಮೆಟೊ ಮತ್ತೆ ಹಸಿಮೆಣಸಿನಕಾಯಿನು ಎಣ್ಣೆನಲ್ಲಿ ಈ ತರ ಉರ್ಕೊಳ್ಳೋಣ। ಯಾಕಂದ್ರೆ ನಮಗೆ ಸಾಂಬಾರು ಸಾಫ್ಟ್ ಆಗಿ ಬರುತ್ತೆ ಎಣ್ಣೆನಲ್ಲಿ ಉರಿಯೋದ್ರಿಂದ, ಅದಕ್ಕೋಸ್ಕರ ಎಣ್ಣೆನಲ್ಲಿ ಫ್ರೈ ಮಾಡ್ತಾ ಇರೋದು। ಸೋ ಇದೆಲ್ಲ ಆಗಿದಾದ್ಮೇಲೆ ಕೊನೆಗೆ ತೆಂಗಿನ ತುರಿನು ಹಾಕಿ 1 ನಿಮಿಷದಷ್ಟು ಇದನ್ನು ಸಹ ಚೆನ್ನಾಗಿ ಈ ತರ ಮಿಕ್ಸ್ ಮಾಡ್ಕೊಂಡು ಇದನ್ನ ಚೆನ್ನಾಗಿ ಮಿಕ್ಸಿ ಬೌಲಿಗೆ ಹಾಕೊಳ್ಳೋಣ। ಸೋ ಈಗ ಗ್ಯಾಸ್ ನ ಆಫ್ ಮಾಡಿ ಸೋ ಮಿಕ್ಸಿ ಜಾರಿಗೆ ಹಾಕೊಳ್ಳೋಣ। ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಇದನ್ನ ನುಣ್ಣಗೆ ಪೇಸ್ಟ್ ತರ ಮಾಡ್ಕೊಳ್ಳೋಣ ನೋಡಿ ಈ ತರ। ಈಗ ನಾವು ಅದೇ ಬಾಣಲಿನಲ್ಲಿ ನಾನು ಒಂದು 4 ರಿಂದ 5 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕೊಂಡಿದ್ದೀನಿ, ಹಾಗೆ ಸ್ವಲ್ಪ ಸಾಸಿವೆನ ಹಾಕೊಂಡಿದ್ದೀನಿ, ಹಾಗೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕೊಂಡಿದ್ದೀನಿ। ಈಗ ನಾವು ಈರುಳ್ಳಿನ ಒಂದು ಮೀಡಿಯಂ ಸೈಜ್ನ ನಾನು ಕಟ್ ಮಾಡ್ಕೊಂಡಿದ್ದೀನಿ, ದಪ್ಪಗಿರೋ 2 ಈರುಳ್ಳಿನ। ಸೋ ಈರುಳ್ಳಿನ ಈ ತರ ಚೆನ್ನಾಗಿ ಸಾಫ್ಟ್ ಆಗೋವರೆಗೂ ಈ ತರ ಫ್ರೈ ಮಾಡ್ಕೋಬೇಕು। ನೋಡಿ ಈಗ ಎಲ್ಲ ಆಗಿದೆ, ಈರುಳ್ಳಿ ಎಲ್ಲ ಚೆನ್ನಾಗಿ ಸಾಫ್ಟ್ ಆಗಿದೆ। ಈಗ ನಾವು ಕುಂಬಳಕಾಯಿನ ಹಾಕೋತಾ ಇದ್ದೀನಿ। ಸೊ ಇದ್ರ ಜೊತೆಗೆ ನಾವು ಬೇಕಂದ್ರೆ ತೆಂಗಿನ ತುರಿನೂ ಹಾಕೋಬಹುದು। ಸೊ ನನಗೆ ತೆಂಗಿನ ತುರಿ ಬೇಡ, ಹಾಗಾಗಿ ನಾನು ಹಾಕಿಲ್ಲ, ಬೇಕಿದ್ರೆ ನೀವು ಹಾಕೋಬಹುದು। ಸೊ ಇದನ್ನ ಈಗ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಕುಂಬಳಕಾಯಿ ಪಲ್ಯ ರೆಡಿ ಆಗುತ್ತೆ ನೋಡಿ ಈ ತರ। ಸೊ ಈಗ ನಾವು ಕುಂಬಳಕಾಯಿ ಪಲ್ಯ ರೆಡಿ ಆಗಿದೆ, ಈಗ ಸಾಂಬಾರು ಹೇಗೆ ಮಾಡೋದು ಅನ್ನೋದನ್ನ ಬನ್ನಿ ನೋಡೋಣ। ಮೊದಲಿಗೆ ನಾನಿಲ್ಲಿ ಒಂದು 4 ಸ್ಪೂನ್ ಅಷ್ಟು ಎಣ್ಣೆನ ಹಾಕೊಂಡಿದ್ದೀನಿ। ಸೊ ಇದಕ್ಕೆ ನಾನು ಸ್ವಲ್ಪ ಸಾಸಿವೆ
ಮತ್ತೆ ಕರಿಬೇವಿನ ಸೊಪ್ಪನ್ನ ಹಾಕೋತಾ ಇದೀನಿ ಈಗ ನಾವು ರುಬ್ಬಿರೋಂತ ಮಸಾಲೆನ ಹಾಕೋತಾ ಇದೀನಿ ಸೋ ಇದೇ ಮಿಕ್ಸಿ ಜಾರಿಗೆ ನಾವು ಕುಂಬಳಕಾಯಿ ಬೇಯಿಸಿದ ನೀರನ್ನ ಹಾಕೊಂಡು ಅದೇ ಮಿಕ್ಸಿ ಜಾರಿಗೆ ಹಾಕೋತಾ ಇದೀನಿ ನಾನು सो नहीं बेकु अंतर्रे तुम्बा गट्टी अरे इन स्वल्प नीरना ऐड माड़बोदु सो इगा नान माड़िरो अष्टु के करेक्ट आगिदे हागागि नान नीरना ऐड माड़िला इगा नावु रुचिगे तक्कष्टु उप्पन्न हाकिबिट्टु ओंदु 10 निमिषदष्टु कुदिसिद्रे साकु कुंबळकायि बस्सारु रेडी आगुत्ते नोडि इगा नानु ओंदु सर्विंग बौलिगे हाकोता इदीनि ನೋಡಿದ್ರಲ್ವಾ ಫ್ರೆಂಡ್ಸ್ ಕುಂಬಳಕಾಯಿ ಬಸ್ಸಾರು ಮತ್ತೆ ಕುಂಬಳಕಾಯಿ ಪಲ್ಯನ ಹೇಗೆ ಮಾಡೋದು ಅಂತ ತುಂಬಾನೇ ಈಜಿ ಮಾಡೋದು ಕೂಡ ತುಂಬಾ ಚೆನ್ನಾಗಿರುತ್ತೆ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ ಹಾಗೆ ಶೇರ್ ಮಾಡಿ ಸೋ ಇದುವರೆಗೂ ನೀವು ಏನಾದರೂ ನನ್ನ ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ